ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯ ಹುಬ್ಬಳ್ಳಿಯಲ್ಲಿ ಇಪ್ಪತ್ತಾರನೇ ರಾಷ್ಟ್ರೀಯ ಯುವ ಜನೋತ್ಸವದ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ಭಾಗಿಯಾಗ್ತಾರೆ ಮಧ್ಯಾಹ್ನ ಮೂರು ನಲವತ್ತಕ್ಕೆ ಹುಬ್ಬಳ್ಳಿಗೆ ಗಂಡು ಮೆಟ್ಟಿದ ನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅವರ ಬರುವಿಕೆಗಾಗಿ ಲಕ್ಷ ಲಕ್ಷ ಸಂಖ್ಯೆಯ ಕಾರ್ಯಕರ್ತರು ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಸಕಲ ರೀತಿಯ ಸಿದ್ಧತೆಗಳಾಗಿದೆ ಗಂಡು ಮೆಟ್ಟಿದ ನಾಡಿನಲ್ಲಿ ಗಿತ್ತಿಯ ರೀತಿಯಲ್ಲಿ ಸಿಂಗಾರಗೊಂಡಿರುವಂತಹದ್ದು ಪ್ರಧಾನಿಗಳನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಹನ್ನೆರಡು ವರ್ಷಗಳ ಬಳಿಕ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂತಹದ್ದು ಕರ್ನಾಟಕದಲ್ಲಿ ಆಗ್ತಾ ಇರುವಂತಹದ್ದು ಈ ಇತಿಹಾಸ ನಿರ್ಮಿಸುವಂತಹ ಕಾರ್ಯಕ್ರಮಕ್ಕೆ ದೇಶದ ಪ್ರಧಾನಿಗಳು ಸಾಕ್ಷಿ ಆಗ್ತಾ ಇದ್ದಾರೆ ಪ್ರಧಾನಿಗಳ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿಗಳು ಆಗಮಿಸ್ತಾ ಇರೋದು ರಾಜ್ಯ ಬಿಜೆಪಿಗೆ ಬಿ ಜೆ ಪಿಯ ನಾಯಕರುಗಳಿಗೆ ಬೂಸ್ಟರ್ ಡೋಸ್ ಕೊಟ್ಟಂತಾಗಿದೆ ಸ್ವಾಮಿ ವಿವೇಕಾನಂದ ಜಯಂತಿಯ ನಿಮಿತ್ತ ಇವತ್ತು ಯುವಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು ಇಂದಿನಿಂದ ನಾಲ್ಕು ದಿನ ಈ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಪ್ರಧಾನಿಗಳು ಇವತ್ತು ಚಾಲನೆಯನ್ನು ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ನಾಯಕರುಗಳು ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ನಿಂದ ರೈಲ್ವೆ ಮೈದಾನದವರೆಗೂ ಕೂಡ ರೋಡ್ ಶೋ ಇರುವಂತಹ ಸಾಧ್ಯತೆ ಇದೆ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ ಮೋದಿ ಅದಾದ ಮೇಲೆ ಭಾಷಣ ಮಾಡ್ತಾರೆ ಮೂವತ್ತು ಸಾವಿರ ಜನರಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂಟು ಕಡೆ ಕಾರ್ನಿಂದ ಕೆಳಗಿಳಿದು ಜನರತ್ತ ಕೈ ಬೀಸಲಿದ್ದಾರೆ ಪ್ರಧಾನಿಗಳು ಪ್ರಧಾನಿಗಳ ಸ್ವಾಗತಕ್ಕೆ ಮದುವಣ ಸಜ್ಜಾಗಿದೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ರೋಡ್ ಶೋ ವೇಳೆ ಪ್ರಧಾನಿಗೆ ಪುಷ್ಪವೃಷ್ಟಿಗೂ ಕೂಡ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಏರ್ಪೋರ್ಟ್ನಿಂದ ರೈಲ್ವೆ ಮೈದಾನದವರೆಗೂ ಕೂಡ ರೋಡ್ ಶೋ ಮಾಡುವಂತಹ ಸಾಧ್ಯತೆ ಇದೆ ಈ ಹಿಂದೆ ನವೆಂಬರ್ ಹನ್ನೊಂದರ ಸಂದರ್ಭದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ರು ಒಂದೇ ಮಾತರಂ ಭಾರತ ರೈಲ್ವೆ ನಿಂತು ಒಂದೇ ಭಾರತ್ ರೈಲ್ವೆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲೂ ಕೂಡ ರೋಡ್ ಶೋ ಅನ್ನ ಮಾಡಿದ್ರು ಇನ್ನು ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನ ಅನಾವರಣ ಮಾಡಿದ್ರಲ್ಲ ಆ ಸಂದರ್ಭದಲ್ಲೂ ಕೂಡ ಕಾರಿನಿಂದ ಕೆಳಗಿಳಿದು ಜನರತ್ತ ಕೈ ಬೀಸಿದ್ರು ಅಭಿಮಾನಿಗಳತ್ತ ಕೈ ಬೀಸಿದ್ರು ಅದೇ ರೀತಿಯ ಪ್ಲಾನ್ ಇವತ್ತು ಹುಬ್ಬಳ್ಳಿಯಲ್ಲೂ ಕೂಡ ಆಗಿರುವಂತಹದ್ದು ಎಂಟು ಕಡೆಗಳಲ್ಲಿ ಕಾರ್ನಿಂದ ಕೆಳಗಿಳಿದು ಜನರತ್ತ ಕೈ ಬೀಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂವತ್ತು ಸಾವಿರ ಜನರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಸುಖೇಶ್ ಮತ್ತೆ ಸುನಿಲ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೊದಲು ನಾನು ಸುಖೇಶ್ ಅವರನ್ನು ಮಾತನಾಡಿಸ್ತೇನೆ ಆ ಪ್ರವೀಣ್ ಸುಖೇಶ್ ಅವರೇ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂತಹದ್ದು ವಿಧಾನಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಪ್ರಧಾನಿಗಳು ರಾಜ್ಯಕ್ಕೆ ಆಗಮಿಸಿರುವಂತಹದ್ದು ಇದು ರಾಜ್ಯ ಬಿಜೆಪಿಯ ನಾಯಕರಿಗೆ ಹೇಗೆ ಪ್ಲಸ್ ಆಗಬಹುದು ಚುನಾವಣೆಗೆ ರಾಜ್ಯ ಬಿಜೆಪಿಗೆ ಹೇಗೆ ವರ್ಕೌಟ್ ಆಗಬಹುದು ಅಂತ ಪ್ರೇಮ್ ಸಹಜವಾಗಿ ಇದು ಅಂದ್ರೆ ವಿವೇಕಾನಂದ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಚಾಲನೆ ಕೊಡಕ್ಕೆ ಪ್ರಧಾನಿಯವರು ಬರ್ತಾ ಇರುವಂತದ್ದು ಆದ್ರೆ ಚುನಾವಣಾ ವರ್ಷ ಮತ್ತು ಒಂದು ಕೇವಲ ಮೂರು ತಿಂಗಳು ಚುನಾವಣೆಗೆ ಬಾಕಿ ಇರೋದ್ರಿಂದ ಸಹಜವಾಗಿ ಇದನ್ನು ರಾಜಕೀಯ ಲೆಕ್ಕಾಚಾರದಲ್ಲೂ ಕೂಡ ಅಳಿಬೇಕಾಗುತ್ತೆ ಯಾಕಂದ್ರೆ ಪ್ರಧಾನಿ ಅವರಿಗೆ ಕೊಡ್ತಿರುವಂಥ ಭೇಟಿ ಸಂದರ್ಭದಲ್ಲಿ ಏರ್ಪೋರ್ಟ್ನಿಂದ ಅವರು ಸ್ಟೇಜ್ಗೆ ಬರುವ ಮಧ್ಯದಲ್ಲಿ ಎಲ್ಲೆಲ್ಲಿ ಜನರ ಭೇಟಿಗೆ ಮುಂದಾಗ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ ಅದು ಒಂದು ರೀತಿಯ ಬಿಜೆಪಿಗೆ ಬೂಸ್ಟ್ ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ ಅನ್ನುವಂಥದ್ದು ಅಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ಪಕ್ಷದ ಲೆಕ್ಕದಲ್ಲಿ ಹಾಕೋದಾದ್ರೆ ಸಹಜವಾಗಿ ಬಿಜೆಪಿ ನಾಯಕರಿಗೆ ಒಂದಷ್ಟು ನಿರೀಕ್ಷೆಗಳಿದ್ದಾವೆ ಪ್ರಧಾನಿಯವರು ಬಂದು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಜನಾಭಿಪ್ರಾಯ ಜನ ಬೆಂಬಲ ವ್ಯಕ್ತವಾಗುವಂಥದ್ದು ಎಲ್ಲೊಂದು ಕಡೆ ಪಕ್ಷಕ್ಕೆ ಪ್ಲಸ್ ಆಗುತ್ತೆ ಎನ್ನುವಂಥದ್ದು ಹಾಗಾಗಿ ಅವರ ಬರುವ ಮಾರ್ಗದ ಮಧ್ಯದಲ್ಲಿ ಜನರ ಭೇಟಿ ಅಥವಾ ಎಲ್ಲಿ ನಿಲ್ಲಿಸಿ ಜನರಿಗೆ ಭೇಟಿ ಮಾಡ್ತಾರೆ ಅಥವಾ ವಿಶ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರುವಂಥದ್ದು ಹಾಗಾಗಿ ಸುಮಾರು ಎಂಟು ಅಂದ್ರೆ ಎಂಟು ಕಿಲೋಮೀಟರ್ ಹಂತದಲ್ಲಿ ಪ್ರತಿ ಕಿಲೋಮೀಟರ್ ಒಂದಂತ ಎಂಟು ಕಡೆಗಳಲ್ಲಿ ಏನಾದರೂ ಅವಕಾಶ ಆಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಬಿಜೆಪಿ ನಾಯಕರು ಇದ್ದಾರೆ ಹಾಗಾಗಿ ಇವತ್ತು ಪ್ರಧಾನಿಯವರು ಬರುವಂತದ್ದು ಮತ್ತು ಚುನಾವಣೆಯ ಸಮೀಪದಲ್ಲಿ ಬರ್ತಾ ಇರುವಂತದ್ದು ಸಹಜವಾಗಿಯೇ ಬಿಜೆಪಿ ನಾಯಕರಿಗೆ ಒಂದಷ್ಟು ನಿರೀಕ್ಷೆಯನ್ನು ಹುಟ್ಟಾಕುವ ಮತ್ತೊಂದಷ್ಟು ಬಿಜೆಪಿಗೆ ಬೂಸ್ಟ್ ಕೊಡುವಂತ ಬೆಳವಣಿಗೆ ಕೂಡ ಹೌದು ಇದು ಪ್ರೇಮ್ ಸುಕೇಶ ಒಂದು ಕಡೆ ಕಾಂಗ್ರೆಸ್ನಿಂದ ಬಸ್ ಯಾತ್ರೆ ಆಗ್ತಾ ಇದೆ ಮತ್ತೊಂದು ಕಡೆ ಇವತ್ತು ಪ್ರಧಾನಿಗಳ ಎಂಟ್ರಿ ಆಗ್ತಾ ಇದೆ ಈ ಮೂಲಕ ಉತ್ತರ ಕರ್ನಾಟಕ ಭಾಗವನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಹವಣಿಸ್ತಾ ಇರುವಂತಹದ್ದು ಇದು ಬಿ ಜೆ ಪ್ರಧಾನಿಗಳ ಎಂಟ್ರಿಯಿಂದ ಹೇಗೆ ಪ್ಲಸ್ ಆಗಬಹುದು ಅಂತ ಸಹಜವಾಗಿ ರಾಜಕೀಯ ಪಕ್ಷಗಳಲ್ಲಿ ಬೇರೆ ಬೇರೆ ಇವೆಂಟ್ಗಳು ನಡೀತಾ ಇರ್ತೀವಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಸ್ ಯಾತ್ರೆ ಆರಂಭ ಆಗಿರುವಂಥದ್ದು ಅವರ ಪಕ್ಷದ ಬಲವರ್ಧನೆಗೆ ಸಂಬಂಧಪಟ್ಟಂತೆ ಅವರು ಕೈಗೊಂಡಿರುವಂತಹ ಬಸ್ ಯಾತ್ರೆ ಇದೇ ಸಂದರ್ಭದಲ್ಲಿ ಕೌಂಟರ್ ಏನು ಅಥವಾ ಆ ಭಾಗದಲ್ಲಿ ನಾವು ಅಷ್ಟೇ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇನ್ನೊಂದು ಅವಕಾಶ ಏನು ಅನ್ನುವಂಥದ್ದು ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ ಬಿ ಜೆ ಪಿಯು ಕೂಡ ಯೋಚನೆ ಮಾಡ್ತಾ ಇರುತ್ತೆ ಆ ರೀತಿ ಯೋಚನೆ ಮಾಡುವಂಥ ಬಿ ಜೆ ಪಿಗೆ ಇವತ್ತಿನ ಪ್ರಧಾನಿಯವರ ಒಂದು ಆಗಮನ ಸಹಜವಾಗಿಯೇ ಒಂದು ರೀತಿಯ ಹೊಸ ಚೈತನ್ಯ ತುಂಬುವಂಥದ್ದು ಅಥವಾ ತಮ್ಮದೇ ಆದ ಒಂದು ಶಕ್ತಿ ಪ್ರದರ್ಶನ ಇದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯೋಜನೋತ್ಸವದ ಉದ್ಘಾಟನೆ ಆಗಿರ್ಬೋದು ಅವರು ಬಂದು ಹೋಗುವಂತಹ ಮಾರ್ಗ ಮತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಅವ್ರನ್ನ ಹೇಗೆ ಫೋಕಸ್ ಮಾಡಬೇಕು ಬರ್ತಿರುವಂಥದ್ದು ಹೋಗ್ತಿರುವಂಥದ್ದನ್ನ ಅದಕ್ಕೆ ಮಾಡ್ಕೊಂಡಿರುವಂಥ ಸಿದ್ಧತೆ ಏನಿದೆ ಇದು ಸಹಜವಾಗಿಯೇ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಬೇಕಾದಂತಹ ಸಿದ್ಧತೆಯ ಒಂದು ಭಾಗವಾಗಿರುತ್ತೆ ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ನ ಬಸ್ ಯಾತ್ರೆ ಮತ್ತೊಂದು ಕಡೆ ಪ್ರಧಾನಿಯವರು ಬರ್ತಾ ಇರುವಂತಹ ಇವತ್ತಿನ ದಿನ ಅಥವಾ ಅವರು ಮಾಡಬಹುದಾದಂತಹ ರೋಡ್ ಶೋ ಇವೆಲ್ಲವೂ ಕೂಡ ಸಹಜವಾಗಿಯೇ ಪಕ್ಷಕ್ಕೆ ಶಕ್ತಿ ತುಂಬಬಹುದಾದಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ಹೌದು ಪ್ರೇಮ್ ಓಕೆ ಯು ತಮ್ಮೆಲ್ಲ ಮಾಹಿತಿಗಾಗಿ